ಕೋಳಿ ಫಯಾಜ್ ಶಿವಾಜಿ ನಗರದಲ್ಲಿ ಡಾನ್ ಆಗಲಿಕ್ಕೆ ಅವನೇನು ರೌಡಿ ಅಲ್ಲ, ಅವನೊಬ್ಬ ಕೋಳಿ ಅಂಗಡಿ ಇಟ್ಟುಕೊಂಡು ಕೋಳಿ ವ್ಯಾಪಾರ ಮಾಡುತ್ತಿದ್ದ. ದೇಹದಲ್ಲಿ ಕಸು ಇತ್ತು, ಕೈಯಲ್ಲಿ ಗಟ್ಟಿತನ ಇತ್ತು, ಗುಂಡಿಗೆ ಮತ್ತಷ್ಟು ಗಟ್ಟಿಯಾಗಿತ್ತು. ಚಿಕ್ಕ ಪುಟ್ಟ ವಿಚಾರದಲ್ಲಿ ಯಾರಿಗಾದರೂ ಹೊಡೆದು ಬಡಿದು ಬಾಡಿರ್ಬೋದು, ಹೊರತು ಫೀಲ್ಡಲ್ಲಿದ್ದು ರೌಡಿಸಮ್ ಮಾಡಿದವನು ಅಲ್ಲ. 80ರ ದಶಕದಲ್ಲಿ ಕೋಳಿ ಫಯಾಜಿಗೆ ಶಿವಾಜಿ ನಗರದಲ್ಲಿ ಅವನದೇ ಆದಂಥ ಒಂದು ವ್ಯವಹಾರ ಇತ್ತು, ಅದು ಕೋಳಿ ವ್ಯವಹಾರ. ಈ ರಸಲ್ ಮಾರ್ಕೆಟ್ ಅಂತ ಇದೆ ಬೆಂಗಳೂರಿನ ದೊಡ್ಡ ಮಾರ್ಕೆಟ್ಗಳಲ್ಲಿ, ರಸಲ್ ಮಾರ್ಕೆಟು ಒಂದು ಅಲ್ಲೇ, ಇದರಲ್ಲಿ ಅವನ ಕೋಳಿ ಅಂಗಡಿ. ಒಂದು ಸಾರಿ ಅವನಲ್ಲಿಗೆ ಒಬ್ಬ ಬಂದು ಒಂದು ಸಹಾಯ ಕೇಳ್ತಾನೆ. ಹೀಗೆ ನನಗೆ ತೊಂದರೆ ಆಗಿದೆ, ನನ್ನ ಇಬ್ಬರು ಹೆಣ್ಮಕ್ಕಳನ್ನು ಇಂಥವ ಕೊಂಡೋಗಿ ಇಟ್ಟುಕೊಂಡಿದ್ದಾನೆ, ಅವನ ಹೆಸರು ನೈಮು ಅಂತೇಳಿ. ಈ ನೈಮು ಒರಿಜಿನಲಿ ಇಂಡಿಯನ್ ಅಲ್ಲ, ಅವನು ವಿದೇಶಿ ಮೂಲದವನು. ಅವನು ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆದವನು. ಅವನಿಗೆ ಇಬ್ಬರು ಹೆಂಡತಿಯರಿದ್ದರು. ಅವನಿಗೆ ಬೇರೆ ಬೇರೆ ವ್ಯವಹಾರ ಇತ್ತು. ಅವನಿಗೆ ಬಾಂಬೆದ್ದು ಒಬ್ಬ ಸೋಂಡೆ ಅಂತ ಒಬ್ಬನದು ಸಂಪರ್ಕ ಇತ್ತು. ಆ ಸಂಪರ್ಕದಲ್ಲಿ ಅವನು ಈ ಡ್ರಗ್ಸ್ ದಂಧೆಯನ್ನೆಲ್ಲ ಮಾಡ್ತಾಯಿದ್ದ. ಈ ನೈಮು ಮತ್ತು ಸೋಂಡೆ ಒಂದೇ ರೀತಿಯ ವ್ಯವಹಾರ ಮಾಡ್ತಿದ್ದರಿಂದ ಅವರು ಒಂದು ಕಟ್ಟಡವನ್ನು ಪರ್ಚೇಸ್ ಮಾಡ್ತಾರೆ ಇಲ್ಲಿ ಕಮ್ಮನಹಳ್ಳಿಯಲ್ಲಿ, ಬನಸವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಗೆ ಬರುವಂಥ ಒಂದು ಜಾಗದಲ್ಲಿ. ಅದರಲ್ಲಿ ಇಬ್ಬರು ಪಾರ್ಟ್ನರ್ಶಿಪ್ಪು, ಒಂದು ಬಿಲ್ಡಿಂಗಲ್ಲಿ ಪಾರ್ಟ್ನರ್ಶಿಪ್ಪು. ಆ ಇದರಲ್ಲಿ ಒಂದು ಸೈಡಲ್ಲಿ ನೈಮ್ ಇರ್ತಾನೆ, ಒಂದು ಸೈಡಲ್ಲಿ ಈ ಸೊಂಡೆ ಇರ್ತಾನೆ. ಸ್ವಲ್ಪ ಸಮಯ ಆಗುವಾಗ ಇವರ ಮಧ್ಯೆ ವ್ಯವಹಾರ ಒಂದೇ ಆಗಿರೋದ್ರಿಂದ, ಇಬ್ಬರದ್ದು ವ್ಯವಹಾರ ಕಳ್ಳ ವ್ಯವಹಾರವೇ, ಆದ್ದರಿಂದ ಇವರ ಮಧ್ಯೆ ಏನೋ ತಕರಾರು ಬರ್ತದೆ, ಇವರ ಪಾರ್ಟ್ನರ್ಶಿಪ್ಪು ಮುರ್ಕೊಳ್ಳುವಂಥ ಬರ್ತದೆ. ಮುರ್ಕೊಳ್ಳುವಂಥ ಬರುವಾಗ ಈ ನೋಂಡೆ ಮುರ್ಕೊಳ್ಳುವುದಾದರೆ ನೈಮಿಗೆ ಹಣ ಕೊಡಬೇಕು, ನೈಮ್ ಮುರ್ಕೊಳ್ಳೋದಾದರೆ ನೋಂಡೆಗೆ ಹಣ ಕೊಡಬೇಕು ಅಂತೇಳಿ. ಆಗ ನೋಂಡೆ ಮುರ್ಕೊಳ್ಳೋದು ಅಂತ ನೈಮಿಗೆ ಹಣ ಕೊಡಬೇಕು ಅಂತ ಆಯಿತು. ಆಗ ನೈಮಿಗೆ ಈ ನೋಂಡೆ ಕೆಲವು ಲಕ್ಷ ರೂಪಾಯಿ ಕೊಡಬೇಕಾದ ಪರಿಸ್ಥಿತಿ ಬಂತು. ಆಗ ಈ ನೋಂಡೆ ಏನು ಮಾಡಿದಂತೇಳಿ, ಅವನು ಮೊದಲೇ ಈ ಡ್ರಗ್ಸ್ ದಂಧೆಯಲ್ಲೆಲ್ಲ ಪಳಗಿದ, ಅವನು ಅಲ್ಲಿ ಬಾಣಸವಾಡಿಯ ಸಬ್ ಒಂದು ಅಡ್ಜಸ್ಟ್ ಮಾಡಿಕೊಂಡ. ಈ ನೈಮನ್ನ ಮೇಲೆ ಕೇಸ ಮಾಡಿ ಇವನನ್ನು ಜೈಲಿಗೆ ಕಳಿಸಿದರೆ ನೈಮನ ಮನೆಯನ್ನು ಖಾಲಿ ಮಾಡಿಸಬಹುದು ಅಂತ. ಅದಕ್ಕೆ ಸಬ್ ಇನ್ಸ್ಪೆಕ್ಟ್ರ್ ಒಪ್ಪಿಕೊಂಡ ಬಾಣಸವಾಡಿದ್ದು. ಏ ರೌಡಿಸಮ್ ಹೇಗೆಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದು ಇದು ಫಸ್ಟ್. ಪೊಲೀಸರು ಅಕ್ರಮ ವ್ಯವಹಾರದಲ್ಲಿ ಪಾಲುದಾರರಾದರೆ ಅವರು ಹೇಗೆಲ್ಲ ಕೃತ್ಯಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆಗ ಈ ನೈಮನ ಮೇಲೆ ಒಂದು ದೂರು ದಾಖಲಾಗತ್ತೆ, ಅದು ಸಹ ಫಾಲ್ಸ್ ದೂರು. ಅದು ಯಾರು ಮಾಡಿಸಿರೋದು? ಈ ನೋಂಡೆ ಮಾಡಿಸಿರೋದು. ಅದು ರೇಪ್ ಕೇಸ್. ನೈಮು ಮತ್ತು ಅವನ ಹೆಂಡತಿ ಸೇರಿ ಇಂಥ ಹೆಣ್ಮಗಳನ್ನು ರೇಪ್ ಮಾಡಿದ್ದಾರೆ, ಅದೊಂದು ದೂರು ಕೊಡ್ತಾರೆ. ಅದು ಕೇಸ್, ಅವರನ್ನು ಅರೆಸ್ಟ್ ಮಾಡಿ ಜೈಲಿ ಕೋರ್ಟಿಗೆ ಬಿಟ್ಟಿಸ್ ಮಾಡ್ತಾರೆ, ಜೈಲಿಗೂ ಹೋಗ್ತಾನೆ. ಬೇಲ್ ಅಪ್ಲಿಕೇಶನ್ನ ಮೇಲೆ ಆರ್ಗ್ಯುಮೆಂಟ್ ಆಗುತ್ತೆ, ಇಡೀ ಕಂಪ್ಲೇಂಟಲ್ಲೇ ಕೆಲವು ಲೋಪಗಳು ಇದ್ದುದರಿಂದ ಯಾವನಾದರೂ ಒಂದು ಹೆಣ್ಮಗಳನ್ನು ತನ್ನ ಹೆಂಡತಿ ಎದುರು ರೇಪ್ ಮಾಡ್ತಾನ, ಇದು ಪ್ರೀ ಪ್ಲ್ಯಾನ್ಡ್ ಕಂಪ್ಲೇಂಟ್ ಅಂತೇಳಿ ಕೋರ್ಟ್ ಅವರಿಗೆ ಜಾಮೀನು ಕೊಡ್ತದೆ ಕೋರ್ಟ್. ಆ ಜಾಮೀನು ಇವ ಜೈಲಲ್ಲಿ 2 ದಿವಸ ಇದ್ದಲ್ಲ, ಆ ಹೊತ್ತಿಗೆ ನೈಮಿನ ಮನೆಯನ್ನು ಖಾಲಿ ಮಾಡ್ತಾರೆ, ಮಾಡಿಸ್ತಾರೆ. ಮಾಡಿಸುವಾಗ ಈ ನೈಮನ ಹತ್ರ ಕೆಲವು ಕ್ಯಾಸೆಟ್ಗಳೆಲ್ಲ ಇತ್ತು, ಆ ಕ್ಯಾಸೆಟ್ಗಳನ್ನು ಇವರು ಖಾಲಿ ಮಾಡಿದವರು ಓದ್ಕೊಂಡ್ರು. ಈ ಖಾಲಿ ಮಾಡಿಸಿದ್ದು ಹುಡುಗರು ಇರುತ್ತೆ, ಈ ಕೋಳಿ ಫಯಾಜ್ರ ಹುಡುಗರು
ಕೋಳಿ ಫೈಸ್ಗೂ ಆ ಗಲಾಟೆಗೂ ಸಂಬಂಧ ಇರಲಿಲ್ಲ. ಯಾವಾಗ ನೈಮ್ ಬಂದು ನೋಡಿದಾಗ ಇವರ ಯಾವುದು ಈ ಕ್ಯಾಸೆಟ್ಗಳು ಇದೆಲ್ಲ ನಾಪತ್ತೆ ಆಯಿತು ಅಂತ ಗೊತ್ತಾಯ್ತಾ, ಇವ ಯಾರು ಮಾಡಿದ್ದು ಅಂತ ನೋಡು, ಕೋಳಿ ಫಯಾಜನ ಹುಡುಗರು ಅಂತ ಆಯಿತು. ಇವನು ಬಲಾಢ್ಯನೇ, ಯಾರು ನೈಮ್ ಸಹ. ಇವನು ಹೋಗಿ ಕೋಳಿ ಫಯಾಜನ ಮೂರು ಹುಡುಗರನ್ನು ಎತ್ತಿಕೊಂಡ, ಎತ್ತಿಕೊಂಡು ಬಂದು ಇವ ಒಂದು ಕಡೆಯಲ್ಲಿ ಕೂಡಿ ಹಾಕಿ ಅವರಿಗೆ ಕೊಡಬಾರ್ದ ಚಿತ್ರಹಿಂಸ ಕೊಟ್ಟ. ಕೊಟ್ಟು ಅವರಿಗೆ ಬೇಕಿರೋದು ಕೇವಲ ಅವನ ಸೊತ್ತುಗಳು ಮಾತ್ರ, ಆಯಿತಾ. ಮತ್ತು ಲಾಸ್ಟಿಗೆ ಮತ್ತೆ ಯಾರೋ ಅದರಲ್ಲಿ ಇಂಟರ್ಫೇರ್ ಆದರೂ ಮತ್ತೆ ಈ ಹುಡುಗರನ್ನು ಬಿಡಿಸಿದ್ರು. ಈ ಹುಡುಗರು ಕೋಳಿ ಫಯಾಜರ ಹುಡುಗರು, ಅವರು ಬಂದು ಕೋಳಿ ಫಯಾಜನ ಕಿವಿ ಕಚ್ಚಿದ್ರು. ನೈಮ್ ಹೀಗೀಗ ಮಾಡಿದೆ, ಹೀಗೀಗ ಮಾಡಿದೆ. ಇದು ಕೋಳಿ ಫಯಾಜಿಗೆ ಇದಾಯಿತು. ಮೊದಲೇ ಕೋಳಿ ಫಯಾಜನ ಹುಡುಗರು ಕೋಳಿ ಫಯಾಜ್ ಹತ್ರ ಹೋಗಿ ಕೇಳದೆ ಹೋಗಿ ಮಾಡಿದಂಥ ಕಿತಾಪತಿ. ಅದರ ನಂತರ ಕೋಳಿ ಫಯಾಜ್ ಹೇಳಿದನ್ನು ಅವನು ಕೇಳಬೇಕು, ಕೇಳಲಿಲ್ಲ. ಅದಕ್ಕೆ ನೈಮ್ ಅವನನ್ನು ಎತ್ಕೊಂಡು ಹೋಗಿರೋದು. ಆದರೆ ಕೋಳಿ ಫಯಾಜಿಗೆ ಏನಾಯಿತು, ನೈಮು ನನ್ನ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ ಅಂತಾಯಿತು. ಇವನನ್ನು ನಾನು ಬಿಡಲ್ಲ ಅಂತೇಳಿ ಕೋಳಿ ಫಯಾಜ್ ಇದಾಗುತ್ತೆ. ಇಷ್ಟೊತ್ತಿಗೆ ನೈಮಿಗೆ ಕೋಳಿ ಫಯಾಜನ ತಾಕತ್ತು ಗೊತ್ತಿತ್ತು. ಕೇವಲ ಕೈಯಿಂದ ಬಡಿದೆ ಕೊಲ್ಲುವಂಥ ತಾಕತ್ತು ಇದ್ದವನು. ಹಾಗಂತ ನೈಮ್ ಸಹ ಅಷ್ಟೇ ಬಲಶಾಲಿಯ ಇಲ್ಲಂತ ಏನಲ್ಲ. ಆದರೆ ಈ ಮೃಗೀಯ ವರ್ತನೆ ಅಂತ ಒಂದು ನಾವು ಹೇಳ್ತೇವೆ, ಅಂಥ ವರ್ತನೆ ಕೋಳಿ ಫಯಾಜಿಗಿತ್ತು. ಆದ್ದರಿಂದಾಗಿ ನೈಮು ಹೆದರಿದ. ನೈಮು ಆ ಬಗ್ಗೆ ರಾಜಪಂಚಾಯತಿಗೆ ಏನಲ್ಲೇ ಮಾತಾಡ. ಆದರೆ ಯಾವಾಗ ನೈಮು ರಾಜಪಂಚಾಯತಿಗೆ ಓಡಾಡಿದ, ಕೋಳಿ ಫಯಾಜಿಗಾಯಿತು, ಇವ ನನಗೆ ಹೆದರಿದ. ಆದರೆ ನಾನು ಇವನನ್ನು ಬಿಡಬಾರ್ದು, ಇವ ನನ್ನ ಈಗೋಕೆ ಪೆಟ್ಟು ಕೊಟ್ಟಿದ್ದಾನೆ ನನ್ನ ಏರಿಯಾದಲ್ಲಿ. ನಾನು ನನ್ನ ಏರಿಯಾದಲ್ಲಿ ನನ್ನ ತಾಕತ್ತನ್ನು ತೋರಿಸಬೇಕಾದ್ರೆ ನಾನು ನೈಮನ್ನು ಸಾರ್ವಜನಿಕವಾಗಿ ಹೊಡಿಬೇಕು ಅಂತ. ಎಲ್ಲ ಕರ್ಕೊಂಡೋಗಿ ಹೊಡೆಯುವುದು ಬೇರೆ, ಅಂದರೆ ಸಾರ್ವಜನಿಕವಾಗಿ ಹೊಡೆಯುವುದು ಯಾಕೆ ಅಂತೇಳಿದರೆ ಈ ರೀತಿ ಹವ ಕ್ರಿಯೇಟ್ ಮಾಡಲಿಕ್ಕೆ ಅಂತೇಳಿ ಹೇಳಿ. ಈ ನೈಮನ್ನು ಕೋಳಿ ಫಯಾಜ್ ಕಡೆ ಅವ್ರು ಹುಡುಕಿದ್ರೆ ನೈಮ್ ಈ ಕಾಂಪ್ರಮೈಸಿಗೆ ಅಂತ ಟ್ರೈ ಮಾಡಿದ. ಅದು ಆಗಲೇ ಕಾಂಪ್ರಮೈಸನ್ನ ಹತ್ರ ಬಂದಾಗ ಈ ಕೋಳಿ ಫಯಾಜ್ ಕುಡ್ದಿದ್ದ. ಕುಡಿದ್ರೆ ಕೋಳಿ ಫಯಾಜ್ ಅಂತ ಮಾತಾಡ್ಲಿಕ್ಕೆ ಆಗೋದು, ಅವನು ಮನುಷ್ಯನಲ್ಲ ಅಂತ ಹೇಳ್ತಾರೆ. ಅದರಿಂದ ಅದು ಅದೇ ದಿವಸ ಈ ನೈಮು ಅವನ ಮಗರ ಒಟ್ಟಿಗೆ ಅಲ್ಲದು ಲಿಡೋ ಒಂದು ಚಿತ್ರ ಬಂದಿದೆ ಇದೆ, ಅಲ್ಲಿಗೆ ಹೋದದ್ದು ಯಾರು ನೋಡಿದ್ದಾರೆ, ಅವರು ಬಂದು ಕೋಳಿ ಫಯಾಜ್ಗೆ ಹೇಳಿದ್ದಾರೆ, ಅವ ಲಿಡೋ ಚಿತ್ರಮಂದಿರಕ್ಕೆ ಹೋಗಿದ್ದಾನೆ ಅಂತೇಳಿ. ಒಬ್ಬ ಹೋಗಿ ಒಂದು ಚಿತ್ರಮಂದಿರದಲ್ಲಿ ಎರಡೂವರೆ ಗಂಟೆ ಇದ್ದಾನಂತ ಆದರೆ ಅವನನ್ನು ಲಿಫ್ಟ್ ಮಾಡೋದು, ಅವರನ್ನು ವಾಚ್ ಮಾಡುವುದು, ಅವರನ್ನು ಮೇಲೆ ಅಟಕ ಮಾಡೋದು ದೊಡ್ಡ ಸಮಸ್ಯೆ ಅಲ್ಲ. ಅಷ್ಟೊತ್ತು ಟೈಮ್ ಇರ್ತದೆ, ಜನ ಹುಡ್ಕ್ಬೋದು, ಏನು ಮಾಡ್ಬೋದು. ಅದೇ ಸಮಯದಲ್ಲಿ ಕೋಳಿ ಫಯಾಜ್ ಏನು ಮಾಡಿದ, ಅವನು ನಾಲ್ಕು ಹುಡುಗರನ್ನು ಕರ್ಕೊಂಡು ಹೋಗಿ ಅಲ್ಲೊಂದು ಕಡೆಯಲ್ಲಿ ಕಾದ. ಈಗ ಸಿನಿಮಾ ಬಿಟ್ಟು ಬಂದಾಗ ಅವನು ಹಿಡಿದು ಎತ್ತಾಕಿಕೊಂಡ, ಎತ್ತಾಕಿಕೊಂಡು ಬಂದು ಅವನನ್ನು ರಿಪೇರಿ ಮಾಡಿದ. ನಯಮನ್ ಇಡೀ ರಾತ್ರಿ ಅವನ ಕೋಳಿ ಅಂಗಡಿಯಲ್ಲಿ ಇಟ್ಟು ರಿಪೇರಿ ಮಾಡಿದ. ಆದರೆ ಆ ಹೊತ್ತಿಗೆ ಪೊಲೀಸರಿಗೆ ವಿಚಾರ ಗೊತ್ತಾಗಿದ್ದು, ನೈಮನ್ನು ಕೋಳಿ ಫಯಾಜ್ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತೇಳಿ. ಆದರೆ ಪೊಲೀಸರು ಬೇರೆ ಬೇರೆ ಕಡೆಯಲ್ಲಿ ಹುಡುಕಿದ್ದಾರೆ, ಎಲ್ಲೂ ಸಿಗಲಿಲ್ಲ. ಹಾಗೆ ಪೊಲೀಸರಿಗೆ ಇದು ಅಂತ ಜಾಗ ಇಲ್ಲ, ಇವರ ಕೋಳಿ ಅಂಗಡಿಯಲ್ಲಿ ಇಟ್ಕೊಂಡಿದ್ದಾನೆ ಅಂತೇಳಿ. ಯಾರಾದರೂ ಒಬ್ಬ ಅವರ ಇದರಲ್ಲಿ ಇಟ್ಕೋತಾನ, ಆ ರೀತಿ ಕಿಡ್ನ್ಯಾಪ್ ಮಾಡಿದ್ರೆ ಬೇರೆ ಎಲ್ಲ ಕರ್ಕೊಂಡೋಗ್ತಾರೆ. ಪೊಲೀಸರ ಅಂದಾಜು ಅದಿತ್ತು ಇಲ್ಲ. ಎಲ್ಲಿ ರಾತ್ರಿ ಇಡೀ ಇವನನ್ನು ರಿಪೇರಿ ಮಾಡಿ ಮರುಯಿಸುವ ಬೆಳಿಗ್ಗೆ ಇವರನ್ನು ಹೆಗಲ ಮೇಲೆ ಹಾಕಿಕೊಂಡು ಕೈಯಲ್ಲೊಂದು ಮಾರುದದ ಲಾಂಗ್ ಇಟ್ಕೊಂಡು ಬಂದು ಇದೇ ರಸಲ್ ಮಾರ್ಕೆಟ್ನ ಎದುರಿಗೆ ನೈಮನ್ನು ಕೊಚ್ಚಿದ. ಅಷ್ಟೂ ಜನ ನಿಂತುಕೊಂಡು ನೋಡ್ತಾಯಿದ್ರು, ಅಷ್ಟೂ ಜನ ನಿಂತುಕೊಂಡು ನೋಡ್ತಾಯಿದ್ರು. ಕೊಚ್ಚಿ ಬಂದು ಅಲ್ಲಿಗೆ ನೈಮನ ಕತೆ ಮುಗೀತು. ಆಗ ಶಿವಾಜಿ ನಗರಕ್ಕೆ ಒಬ್ಬ ಹೊಸ ಡಾನ್ ಕ್ರಿಯೇಟ್ ಆದ. ಹಾಗೆ ಕೋಳಿ ಫಯಾಜ್ ಡಾನ್ ಆದ ಕೂಡಲೇ ಪೊಲೀಸರಿಗೆ ಕೇಸ್ ಆಯ್ತಲ್ಲ, ಮರ್ಡರ್ ಕೇಸು, ಇವಾಗ ಜೈಲಿಗೆ ಹೋಗೋದು ಹೋಗಲೇಬೇಕಾ? ಹೌದಾ?
ಹೋಗಿ ಜೈಲಲ್ಲಿ ಸ್ವಲ್ಪ. ಆಗ ಅವನಿಗೆ ಆ ಕೇಸಿಗೆ ಶಿಕ್ಷೆ ಆಯಿತು. ಶಿಕ್ಷೆ ಆದ ಮೇಲೆ ಹೈಕೋರ್ಟ್ಗೆ ಅಪೀಲ್ ಹೋದ. ಹೈಕೋರ್ಟಲ್ಲಿ ಅವನ ಪರವಾಗಿ ಪ್ರಮಿಳಾ ನೇಸರ್ಗಿ ಅವರು ವಾದ ಮಾಡಿದರು. ಕೆಲವೊಂದು ಲೂಸ್ ಪೋಲ್ಗಳಿತ್ತು ಕೇಸ್ ಫೈಲಲ್ಲಿ, ಅದನ್ನು ಇದ್ಕೊಂಡು ಅವನಿಗೆ ಹೈಕೋರ್ಟಿಂದ ರಿಲೀಸ್ ಆಯಿತು. ಹಾಗೆ ರಿಲೀಸ್ ಆಗಿ ಬಂದು ಪುನಃ ಶಿವಾಜಿನಗರದಲ್ಲಿ ಪ್ರತಿಷ್ಠಾಪನೆಗೊಂಡ. ಆಗ ಕೋಳಿ ಫಯಾಜರನ್ನು ಮುಟ್ಟುವವರು ಯಾರೂ ಇಲ್ಲ ಶಿವಾಜಿನಗರದಲ್ಲಿ. ಆಗ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಒಂದು ಪೊಲೀಸ್ ವ್ಯಾನ್ ಹಿಡ್ಕೊಂಡು ಬಂದಾಗ ಇದೇ ಕೋಳಿ ಫಯಾಜ್ ಲಾಂಗ್ ಹಿಡ್ಕೊಂಡು ಸಬ್ ಇನ್ಸ್ಪೆಕ್ಟರನ್ನು ಸೇರಿಸಿ ಪೊಲೀಸ್ ವ್ಯಾನನ್ನೇ ಓಡಿಸಿದ್ದಾನೆ. ಅವನು ಸರ್ವಿಸ್ ರಿವಾಲ್ವರ್ ಇತ್ತು, ಹೊಡಿಬೋದಿತ್ತು, ಹೊಡಿಲಿಲ್ಲ. ಅವನು ಕತೆ ಹೇಳ್ತಾನೆ ಏನಂತ, ಅದು ಮುಸ್ಲಿಂ ಏರಿಯಾ, ಅಲ್ಲಿ ಏನಾದರೂ ನಾನು ಎನ್ಕೌಂಟ್ರ್ ಮಾಡಿದರೆ ಅದು ಕೋಮು ದಂಗೆ ಆಗ್ತಿತ್ತು. ಹೊರತು ಇವನಿಗೆ ಬೆನ್ನಲ್ಲಿ ಮೂಳೆ ಇಲ್ಲ ಅಂತ ಹೇಳಲ್ಲ. ಹಾಂ, ಹಿರಿಯ ಅಧಿಕಾರಿಗಳು ಅದಕ್ಕೆ ಒಪ್ಪಲ್ಲ, ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಕೇಳ್ತಾರೆ, ಅದಕ್ಕೆ ನಾನು ಮಾಡಲಿಲ್ಲ ಅಂತೇಳಿ. ಅದು ಏನಾಗ್ತದೆ, ಪೊಲೀಸರು ಇವನನ್ನು ಇವನ ಬಗ್ಗೆ ಹೆದರ್ಕೊಳ್ಳುವಂತಾಯಿತು. ಈ ನೈಮನ್ನು ಯಾವಾಗ ಇವ ಹೊಡೆದನ, ಆಗ ಅಲ್ಲಿ ಒಬ್ಬ ರೌಡಿ ಎಲಿಮೆಂಟ್ ಹುಟ್ಟಿಕೊಂಡ. ಅವನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸಿಂದ ಆಗಲೇ ಇಲ್ಲ. ಈ ರೀತಿಯಾಗಿ ಒಬ್ಬ ಅಂಡರ್ ವರ್ಲ್ಡಲ್ಲಿ ಒಬ್ಬ ಹುಟ್ಟಿಕೊಳ್ತಾನೆ. ಯಾರದೋ ವಿವಾದ, ಯಾರದೋ ಕುಮ್ಮಕ್ಕು, ಒಬ್ಬ ರೌಡಿ ಸೃಷ್ಟಿಯಾಗೋದು ಆಗೋದು. ಇದು ಶಿವಾಜಿನಗರದ ಒಂದು ಕತೆ. ಅದೇ ಶಿವಾಜಿನಗರ ಅದ ನಂತರ ಮತ್ತೊಂದು ಪಾತಕಿಗೂ ಅವಕಾಶ ಕೊಟ್ಟಿದೆ. ಅವನ ಹೆಸರು ತನ್ವೀರ್. ನೈಮನು ಹೊಡೆದ ಮೇಲೆ ನೈಮಿಗೆ ಸಂಬಂಧಪಟ್ಟವರು, ನೈಮನ ಒಟ್ಟಿಗಿದ್ದವರು ಇದ್ದಾರಲ್ಲ, ಅವರು ಬೆಳೀತಾರೆ. ಅಲ್ಲಿ ತನ್ವೀರ್ ಉಟ್ಕೊಂಡ. ತನ್ವೀರು ಸಹ ಬಲಾಢ್ಯನೆ ಎಲ್ಲ ಕೈಯಿಂದ ಹೊಡೆದೆ ಕೊಲ್ಲುವವರು. ಅವನು ಕತ್ತಿಯೇ ಬೇಕಂತ ಏನು ಇಲ್ಲ. ಆ ರೀತಿಯ ಪಾತಕಲೋಕ ಅಲ್ಲಿ ಸೃಷ್ಟಿಯಾಯಿತು. ಅದರಿಂದ ಶಿವಾಜಿನಗರ ಅಂತ ಹೇಳಿದ ಕೂಡಲೇ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ಮುಸ್ಲಿಂ ಅಂಡರ್ ವರ್ಲ್ಡ್ನ ಒಂದು ಪಾರ್ಟ್. ಅಲ್ಲಿ ಎಲ್ಲ ರೀತಿಯ ವ್ಯವಹಾರಗಳು ನಡೀತದೆ. ಹೆಚ್ಚಾಗಿ ನಡೆಯುವುದು ಅಲ್ಲಿ ಈ ಕಳ್ಳ ವ್ಯವಹಾರಗಳು, ಡ್ರಗ್ಸ್ ದಂಧೆ, ಗಾಂಜಾ ವ್ಯವಹಾರಗಳು ಎಲ್ಲವೂ ಶಿವಾಜಿನಗರದಲ್ಲಿ ನಡೆಯುವುದು. ಶಿವಾಜಿನಗರದಿಂದಲೇ ಹೊರಗೆ ಅದು ಬರುವುದು. ಅದರಿಂದಾಗಿ ಶಿವಾಜಿನಗರಕ್ಕೆ ಬೇರೆ ಏರಿಯಾದ ರೌಡಿಗಳು ಹೋಗಿ ಅಲ್ಲಿ ಗಲಾಟೆ ಮಾಡಿದ್ದು ಕಡಿಮೆ. ಅಲ್ಲಿ ಗಲಾಟೆ ಮಾಡೋದು ಅಲ್ಲಿಯವರೇ, ಅಲ್ಲಿಯವರ ಮಧ್ಯೆ ಹೊಡೆದಾಟಗಳು. ತಪ್ಪಿದ ಆಚೆ ಸ್ಟ್ಯಾಂಡರ್ಡ್ ರೋಡು ಈ ಕಡೆ ಈ ಏರಿಯಾದಲ್ಲಿ ಬಿಟ್ಟರೆ ಬೇರೆ ಕಡೆ ಗಲಾಟೆ ಆಗಲ್ಲ. ಅಲ್ಲಿಯ ಜನರು ಮಾಬ್ ಆಗಿ ಸೇರ್ತಾರೆ, ಯಾಕಂದರೆ ಒಂದೇ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವವರು. ಮತ್ತೊಂದು ಏನಂತಂದರೆ ಮತ್ತೆ ಅಲ್ಲಿ ಬೇರೆ ಒಂದು ಗುಂಪಿದೆ, ಯಾವುದು ತಮಿಳ್ ಕ್ರಿಶ್ಚಿಯನ್ಸ್, ಆ ಗುಂಪಿದೆ. ಆಗ ಅಲ್ಲಿ ಎಲ್ಲಿ ಚಿಕ್ಕ ಚಿಕ್ಕ ಏರಿಯಾದಲ್ಲಿ ಒಂದು ಎರಡು ಮೂರು ಹುಡುಗರ ಗುಂಪುಗಳಿವೆ. ಆದರೆ ಅಲ್ಲಿ ಶಿವಾಜಿನಗರದಲ್ಲಿ ಡಾನ್ ಅಂತ ಇರುವವನು ಕೋಳಿ ಬಯಾಜೆ ಇದ್ದದ್ದು. ತನ್ವೀರ್ ಇದ್ದ, ನೈಮು ಸತ್ತ, ಈ ರೀತಿಯಾಗಿ ಆಯಿತು. ಅಲ್ಲೇ ಪೊಲೀಸು ವ್ಯವಸ್ಥೆ ಇದಕ್ಕೆ ಕುಮ್ಮಕ್ಕೆ ಕೊಡ್ತದಂತಲ್ಲ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದರೆ ಪ್ರತಿಯೊಬ್ಬ ರೌಡಿಯಂದೇ ಒಬ್ಬ ಪೊಲಿಟಿಷಿಯನ್ ಇರ್ತಾನೆ, ಇದ್ದರು ಇದ್ದಾನಲ್ಲ ಇದ್ದರು ಅವರು ಅವರ ಬೆಂಗಾವಲಾಗಿದ್ದಾರಂತ ಅದು ಕೊಡಲಿ. ಪೊಲೀಸರು ಸ್ವಲ್ಪ ಅವರ ಬಗ್ಗೆ ಸಾಫ್ಟ್ ಕಾರ್ನರ್ ತಗೊಳ್ತಾರೆ. ಈ ಸಾಫ್ಟ್ ಕಾರ್ನರ್ ತಗೊಂಡ ಕೂಡಲೇ ಅವರು ಚಿಗಿತುಕೊಳ್ತಾರೆ. ಈ ರೀತಿಯಾಗಿ ಬೆಂಗಳೂರಿನ ಅಂಡರ್ ವರ್ಲ್ಡ್ ಬೆಳ್ಕೊಂಡು 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 ಬಂದಿದೆ. ಆಗ ಒಂದು ನಾಲ್ಕು ಕಡೆಯಲ್ಲಿ ಬೆಳೆದಂಥ ಗುಂಪುಗಳನ್ನು ಯಾರು ಹ್ಯಾಂಡಲ್ ಮಾಡ್ತಾರ ಅವ ಡಾನ್ ಆಗ್ತಾನೆ ಅಂತೇಳಿ. ಆ ಡಾನನ್ನು ಯಾರು ಹೊಡಿತಾನ ಅವನು ಮತ್ತೆ ಪುನಃ ಡಾನ್ ಆಗ್ತಾನೆ ಅಂತೇಳಿ.
ಆದರೆ ಕೊತ್ವಾಲ ರಾಮಚಂದ್ರ ಎಂ ಪಿ ಜಯರಾಜ್ ಮುತ್ತಪ್ಪ ರೈ ಇವರೆಲ್ಲ ಕಳೆದು ಹೋದ ಮೇಲೆ ಬೆಂಗಳೂರಲ್ಲಿ ಒಬ್ಬ ಡಾನ್ ಅಂತ ಹುಟ್ಟಲಿಲ್ಲ ಈಗ ಬೆಂಗಳೂರಿಗೆ ಒಬ್ಬ ಡಾನ್ ಅಂತ ಏನಿಲ್ಲ ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ಬನ ಅವ ಇದೆ ಇಲ್ಲ ಅಂತ ಏನಿಲ್ಲ ಅದು ಯಾಕೆ ಆ ರೀತಿ ಆಯಿತು ಅಂತ ಹೇಳಿದರೆ ಬೆಂಗಳೂರಿನ ಪೊಲೀಸ್ ವ್ಯವಸ್ಥೆ ಬೆಂಗಳೂರಿನ ಪೊಲೀಸ್ ವ್ಯವಸ್ಥೆಯಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ಅವನ ಏರಿಯಾವನ್ನು ಮಾತ್ರ ಕಂಟ್ರೋಲ್ ಮಾಡಿದರೆ ಅವನು ಮತ್ತೊಂದು ಏರಿಯಾಕ್ಕೆ ಶಿಫ್ಟ್ ಆಗ್ತಾನೆ ಅಲ್ಲಿ ಆ ಇನ್ಸ್ಪೆಕ್ಟರ್ ಕಂಟ್ರೋಲ್ ಮಾಡಿದರೆ ಇವನು ಮತ್ತೊಂದು ಏರಿಯಾಕ್ಕೆ ಶಿಫ್ಟ್ ಆಗ್ತಾನೆ ಅಂತೇಳಿ ಆದರೆ ಅಲ್ಲಿ ಆ ರೀತಿ ಆಗಲೇ ಇಲ್ಲ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಇನ್ನೊಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಈ ರೀತಿಯಾಗಿ ಬೆಳ್ಕೊಂಡು ಹೋಯಿತು ಅದರಿಂದಾಗಿ ಬೆಂಗಳೂರಿನ ಪಾತಕ ಲೋಕದಲ್ಲಿ ಕೆಲವೊಂದು ಚಿಲ್ಲರೆ ಫಿಲ್ಲರೆ ಜನರು ಸಹ ರೌಡಿಗಳಾಗಿ ಗುರುತಿಸಿಕೊಂಡದ್ದು ಅಲ್ಲಿ ರೌಡಿಗಳು ಹೇಗೆ ಮಾಡಿದ್ರು ಅಂತ ಹೇಳಿದರೆ ಕೇವಲ ಕೋಳಿ ಫಯಾಜ್ ಒಂದು ಉದಾಹರಣೆ ಮಾತ್ರ ಅವನು ಹೇಗೆ ಅಲ್ಲಿ ಬಂದಂದ್ರಲ್ಲಿ ಅದೇ ರೀತಿ ಬಂದವರು ತುಂಬ ಮಂದಿ ಇದ್ದಾರೆ ಒಂದೊಂದು ಏರಿಯಾವನ್ನು ಕಂಟ್ರೋಲ್ ಮಾಡಿದವರು ಇದ್ದಾರೆ ಅಲ್ಲಿ ಒಳ್ಳೆಯವರಾದವರು ಇದ್ದಾರೆ ಕೆಟ್ಟವರಾದವರು ಇದ್ದಾರೆ ಸತ್ತವರಿದ್ದಾರೆ ಬದುಕಿದವರು ಇದ್ದಾರೆ ಇಲ್ಲಂತ ಏನಿಲ್ಲ ಅದರಿಂದಾಗಿ ರೌಡಿಗಳ ಕೊಂಪೆ ಒಂದು ಆಗಿರೋದ್ರಿಂದ ಬೆಂಗಳೂರಿನ ಪೊಲೀಸ್ ವ್ಯವಸ್ಥೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬರಲಿಲ್ಲ ಆಂಟಿ ರೌಡಿ ಸ್ಕ್ವಾಡ್ ಅಂತ ಒಮ್ಮೆ ಆದಾಗ ಈ ಬಿ ಬಿ ಅಶೋಕ್ಕುಮಾರ್ ಬಿ ಕೆ ಶಿವರಾಮು ಸಂಗ್ರಾಮ್ ಸಿಂಗ್ ಅಜೀಮು ಇಂಥವರೆಲ್ಲ ಒಂದು ಸಂಘಟಿತವಾಗಿ ರೌಡಿಗಳ ಮೇಲೆ ಮುಗಿಬಿದ್ದರು ಆದರೆ ಅವರಿಗೂ ಅದನ್ನು ಸಂಪೂರ್ಣವಾಗಿ ಕಂಟ್ರೋಲ್ಗೆ ತರಲಿಕ್ಕೆ ಆಗಲಿಲ್ಲ ಬೇರೆ ಬೇರೆ ಕಾರಣಗಳಿತ್ತು ನೀವು ಒಂದು ವ್ಯವಸ್ಥೆಯಲ್ಲಿ ಇರುವ ಅಂಕುಡೊಂಕುಗಳು ತುಂಬ ಇದೆ ಒಬ್ಬ ರೌಡಿಯ ಹಿಂದೆ ಒಬ್ಬ ಪೊಲಿಟಿಷಿಯನ್ ಇರ್ತಾನೆ ಒಬ್ಬ ವಕೀಲ ಇರ್ತಾನೆ ಅವನ ಸಂಪರ್ಕಿತರಿರ್ತಾರೆ ಇಷ್ಟು ಮಂದಿ ವಿರುದ್ಧ ಒಬ್ಬ ಪೊಲೀಸ್ ನಿಲ್ಲಿಕ್ಕಾಗಲ್ಲ ಇಷ್ಟು ಮಂದಿ ವಿರುದ್ಧ ಒಬ್ಬ ಪೊಲೀಸು ನಿಲ್ಲಿಕ್ಕಾಗಲ್ಲ ಯಾಕಂದರೆ ಅವನು ಬೇರೆ ಡ್ರಾಪ್ ಆಗಿ ಕೇಳಿದೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಲಿ ಒಬ್ಬ ಇನ್ಸ್ಪೆಕ್ಟರ್ ಆಗಲಿ ಅವನು ನಿಲ್ಲಿಕ್ಕಾಗಲ್ಲ ಅವನು ಡ್ರಾಪ್ ಆಗಿ ಕೇಳಿವೆ ಅವನಿಗೊಂದು ವ್ಯವಸ್ಥೆ ಇದೆ ಅವನು ಎಲ್ಲವನ್ನು ಅವನ ಮೂಗಿನ ನೇರಕ್ಕೆ ಮಾಡಲಿಕ್ಕೆ ಬರಲ್ಲ ಈಗ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಒಂದು ಎನ್ಕೌಂಟ್ರ್ ಮಾಡ್ಬೋದು ಅಂತ ಇಟ್ಕೊಳ್ಳಿ ಎನ್ಕೌಂಟ್ರ್ ಮಾಡಿದ ಮೇಲೆ ಬರುವಂಥ ಅಪಾಯಗಳನ್ನು ಎದುರಿಸುವುದು ಹೇಗೆ ಎನ್ಕೌಂಟ್ರ್ ಅದನ್ನು ಮಾಡ್ರೆ ಅಲ್ವಾ ಸಾರ್ವಜನಿಕ ಉದ್ದೇಶಕ್ಕಾಗಿ ಒಬ್ಬರನ್ನು ಕೊಂದರೆ ಆ ಕೊಲೆಪಾತಕ ತಲೆಗೆ ಸುತ್ತುಕೊಳ್ತಂತಾದರೆ ತನ್ನ ವೃತ್ತಿಗೆ ಸಂಚಕಾರ ತರ್ತದಂತಾದರೆ ಯಾವನಿಗೆ ಬೇಕು ಆ ಸಾರ್ವಜನಿಕ ಉದ್ದೇಶ ಇದ್ದಷ್ಟು ದಿವಸ ಅಲ್ಲಿ ತೂಗಿಕೊಂಡು ಹೋಗುವ ಅಂತೇಳಿ ಅತ್ಯುತ್ತಮ ಸರ್ವಿಸ್ ಮಾಡಿದಂಥ ಅಧಿಕಾರಿಗಳು ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಯಲ್ಲಿ ಹೋಗಿ ಕೂತ್ಕೊಳ್ಳೋದು ಯಾಕೆ ಅಂತೇಳಿದರೆ ನೆಮ್ಮದಿ ಇರಲಿ ಅಂತೇಳಿ ಎಕ್ಸಿಕ್ಯೂಟಿವ್ ಹುದ್ದೆ ಬೇಡ ಅಂತೇಳಿ ಈ ಎಕ್ಸಿಕ್ಯೂಟಿವ್ ಹುದ್ದೆಗೆ ಆತೊರೆಯೋದು ಯಾಕೆ ಅಂತೇಳಿದರೆ ಮೂರು ಜನ್ಮಕ್ಕಾಗುವಷ್ಟು ದುಡ್ಡು ಮಾಡುವ ಅಂತೇಳಿ ನೆಮ್ಮದಿ ಬೇಕು ಅಂತ ಅಲ್ಲ ನೆಮ್ಮದಿ ಇಲ್ಲ ಇದ್ರೂ ಆಗ್ತದೆ ಮೂರು ಜನ್ಮಕ್ಕಾಗುವಷ್ಟು ದುಡ್ಡು ಮಾಡುವ ಅಂತೇಳಿ ಅದಕ್ಕೆ ಹೋಗಿ ಪೊಲೀಸಲ್ಲಿ ಹೋಗಿ ಎಕ್ಸಿಕ್ಯೂಟಿವ್ ಹುದ್ದೆಗೆ ಒಂದೊಂದು ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಇದು ಏಲಮ್ಮ ನಡೀತಿ ಈ ಸ್ಟೇಷನ್ ಇಷ್ಟಕ್ಕೆ ಅಂತೇಳಿ ಈ ಸ್ಟೇಷನ್ಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ 10 ಲಕ್ಷ ಮತ್ತೆ ಬಿಡ್ದ ನಾನು 12 ಕೊಡ್ತೇನೆ ಅಂತೇಳಿ ಅವನಿಗೆ ಗೊತ್ತಿದೆ ನಾನು ಅಲ್ಲಿ 25 ಕಮಾಯಿ ಮಾಡ್ತೇನೆ ಅಂತೇಳಿ ಯಾಕಂದ್ರೆ ಅಷ್ಟು ಕಾನೂನು ಬಾಹಿರ ಚಟುವಟಿಕೆಗಳು ಆ ಏರಿಯಾದಲ್ಲಿ ನಡೀತದೆ ಅಂತೇಳಿ ಅದನ್ನು ಸುರಿಗೆ ಲಿಸ್ಟ್ ಮಾಡಿಕೊಂಡಿರ್ತಾರೆ ಪ್ರತಿ ಸಾರಿಯೂ ಒಂದು ಸ್ಟೇಷನ್ಗೆ ಸಬ್ ಇನ್ಸ್ಪೆಕ್ಟ್ರ್ ಹೊಸಬ ಬಂದರೆ ಒಬ್ಬ ಇನ್ಸ್ಪೆಕ್ಟ್ರ್ ಹೊಸಬ ಬಂದರೆ ಮಾಮೂಲಿನ ಮೊತ್ತ ಡಬಲ್ ಆಗ್ತದೆ ತಿಂಗಳಿಗೆ 5,000 ಇದ್ದರೆ ಅದರ ನಂತರಕ್ಕೆ ಹೊಸ ಇನ್ಸ್ಪೆಕ್ಟ್ರ್ ಬಂದರೆ 10,000 ಆಗುತ್ತೆ
ಅವ ಹೇಳ್ತಾನೆ ಮಾಡಿದ್ರೆ ಮಾಡಿ ಇಲ್ಲದೆ ಬಿಟ್ಟು ಹೋಗುತ್ತೆ ಮತ್ತೆ 15,000 ಕೊಟ್ಟು ಅದನ್ನೇ ಮಾಡ್ತಾನೆ ಯಾಕಂದ್ರೆ ಅವರೊಳಗೆ ಕಾಂಪಿಟೇಷನ್ ಇರ್ತದೆ ಎಲ್ಲ ವ್ಯವಹಾರಗಳು ಹಾಗೆ ಅಂಥ ವ್ಯವಹಾರಗಳಲ್ಲೇ ಈ ರೌಡಿಗಳು ಜಿಗಿದುಕೊಳ್ಳೋದು ಅದನ್ನೇ ಹೇಳೋದು ಈ ಪಾತಕ ಲೋಕ ಅಂತೇಳಿ ಈ ಪಾತಕ ಲೋಕ ಅಂತ ಹೇಳಿದ್ರೆ ಒಂದು ಸಿಂಗಲ್ ಅಲ್ಲ ರೌಡಿಗಳು ಕಳ್ಳ ವ್ಯವಹಾರಸ್ಥರು ಹಲಾಲ್ ಕೋರರು ದಗಾಕೋರರು ಪೊಲೀಸರು ಮತ್ತು ರಾಜಕಾರಣಿಗಳು ಇಷ್ಟು ಮಂದಿ ಸೇರಿದರೆ ಒಂದು ಪಾತಕ ಲೋಕ ಸೃಷ್ಟಿಯಾಗುವುದು ಅಂತ ಅದರಿಂದಾಗಿ ಅದನ್ನು ನಿಯಂತ್ರಿಸುವುದು ಯಾರು ಕಾನೂನು ನಿಯಂತ್ರಿಸಬೇಕು ಕಾನೂನು ಹಲ್ಲಿಲ್ಲದ ಹಾವು ಅಂತ ಹೇಳ್ತೇವೆ ಯಾಕಂದ್ರೆ ಆ ಕಾನೂನನ್ನು ಜಾರಿ ಮಾಡುವಂತ ಇಲಾಖೆ ಆ ಪಾತಕ ಲೋಕದಲ್ಲಿ ಇನ್ವಾಲ್ ಆಗಿರೋದರಿಂದ ಕಾನೂನು ಏನು ಮಾಡುವ ಹಾಗೆ ಇಲ್ಲ ಒಬ್ಬ ಸಬ್ ಇನ್ಸ್ಪೆಕ್ಟರ್ ತಪ್ಪು ಮಾಡಿದ್ರೆ ಅವನಿಗೆ ಅವನ ಇಲಾಖೆ ಶಿಕ್ಷೆ ಕೊಡಬೇಕು ಹೊರತು ನ್ಯಾಯಾಧೀಶರು ಸೋಮೋಟವಾಗಿ ಕೇಸ್ ತಕೊಂಡು ಶಿಕ್ಷೆ ಕೊಡಕ್ಕೆ ಬರಲ್ಲ ಅದನ್ನ ಮೇಲಿನ ಕೋರ್ಟ್ ಒಪ್ಪಲ್ಲ ಈ ರೀತಿ ಎಲ್ಲ ಇದೆ ಅದರಿಂದಾಗಿ ಆ ಪಾತಕ ಲೋಕ ವಿಜೃಂಭಿಸುವುದು ಹೀಗೆ ಪರಿಣಾಮ ಏನಾಗುತ್ತೆ ಅಂತ ಹೇಳಿದರೆ ಸಾರ್ವಜನಿಕವಾಗಿ ಒಂದು ವ್ಯವಸ್ಥೆಯ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡುತ್ತದೆ ಆ ಅಭಿಪ್ರಾಯ ಮೂಡದಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಆ ಇಲಾಖೆಯ ಅಧಿಕಾರಿಗಳೇ ವಹಿಸಿಕೊಳ್ಳಬೇಕು